ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ, ನೀವು ನೋಡ್ತಿದ್ದೀರಾ ರಾಕ್ರೋಹಿ ಅಬೌಟ್ ಆಲ್ ಇನ್ಫೋ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ವಿಡಿಯೋನ ನೋಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ಟಿಪ್ಸ್ ಏನಪ್ಪ ಅಂದರೆ, ಬ್ಲರ್ ಆಗಿರೋಂಥ ಫೋಟೋಸ್ನ ಹೇಗೆ ಎಚ್ ಡಿ ಫೋಟೋಸ್ ಆಗಿ ಕನ್ವರ್ಟ್ ಮಾಡೋದು. ಯಾವುದಾದ್ರೂ ಹಳೆ ಫೋಟೋಸ್ಗಳಿದ್ರೆ, ನಿಮ್ಮ ಅಪ್ಪ ಅಮ್ಮ ಅಥವಾ ಅಜ್ಜಿ ಹೀಗೆ ಯಾವಾರ ಹಳೆ ಫೋಟೋಸ್ ಇದ್ರೆ, ಕೆಲವೊಂದು ಮೆಮೊರಿ ಫೋಟೋಸ್ ಇರ್ತವೆ ಫ್ರೆಂಡ್ಸ್, ನೆನಪುಗಳು ಹಳೆ ಫೋಟೋಸ್ ಇರ್ತವೆ ಫ್ರೆಂಡ್ಸ್, ಅವು ತುಂಬಾ ಬ್ಲರ್ ಆಗಿರ್ತವೆ. ಆಲ್ಬಮ್ ಫೋಟೋಸ್ ಆಗಿರ್ಬೋದು, ಯಾವ್ದು ಹಳೆ ಫೋಟೋಸ್ಗಳೆಲ್ಲ ಬ್ಲರ್ ಆಗಿರ್ತವೆ. ಕ್ರೋಮ್ ಬ್ರೌಸರಲ್ಲಿ ಅಥವಾ ಗೂಗಲ್ನಲ್ಲಿ ಕೂಡ ಎಚ್ ಡಿ ಫೋಟೋಸ್ ಅಂತ ಸರ್ಚ್ ಮಾಡಿದ್ರೆ ಕೆಲವೊಂದು ಫೋಟೋಸ್ಗಳು ಬ್ಲರ್ ಆಗಿರ್ತವೆ ಫ್ರೆಂಡ್ಸ್. ಎಕ್ಸಾಕ್ಟ್ ಅದೇ ಆ ಒಂದು ಫೋಟೋನೇ ಬೇಕು ಅಂದಾಗ ನಾವು ಬ್ಲರ್ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಫ್ರೆಂಡ್ಸ್. ಈ ಒಂದು ಫೋಟೋಗಳನ್ನ ಹೇಗೆ ಎಚ್ ಡಿ ಫೋಟೋಸ್ ಆಗಿ ಅಥವಾ ಫುಲ್ ಎಚ್ ಡಿ ಫೋಟೋಸ್ ಆಗಿ ಹಾಗೂ 4K ಫೋಟೋಸ್ ಆಗಿ ಕನ್ವರ್ಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ, ಆಗಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ಸರ್ಚ್ ಬಾರ್ನಲ್ಲಿ ರೆಮಿನಿ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. REMINI ರೆಮಿನಿ ಅಂತ ಹೊಡಿರಿ ಫ್ರೆಂಡ್ಸ್. ನಿಮಗೆ ಮೊದಲನೇ ಆಪ್ಷನ್ನಲ್ಲೇ ತೋರಿಸುತ್ತೆ ಫ್ರೆಂಡ್ಸ್, ರೆಮಿನಿ AI ಫೋಟೋ ಎನ್ಹ್ಯಾಂಚರ್ ಅಂತ. ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ನ 5 crore ಹೆಚ್ಚಿಗೆ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಒಂದು ಅಪ್ಲಿಕೇಶನ್ಗೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ 4.2 star ರೇಟಿಂಗ್ ಇದೆ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ನಾನು ಕೂಡ ಲೈವಲ್ಲೇ ಡೌನ್ಲೋಡ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅನ್ನೋ ಆಪ್ಷನ್ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆ್ಯಪ್ನ ಹೇಗೆ ಯೂಸ್ ಮಾಡೋದು ಅಂತ ಹಾಗೆಯೇ ಕೆಲವೊಂದು ಸ್ಯಾಂಪಲ್ಗಳನ್ನ ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ಈಗ ಬ್ಲರ್ ಆಗಿರೋ ಈ ಫೋಟೋನ ಸ್ಲೈಡ್ ಮಾಡಿದ್ರೆ ಎಚ್ ಡಿ ಆಗಿ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಸ್ಲೈಡ್ ಮಾಡೋದ್ರಿಂದ ನಾವು ನಾರ್ಮಲ್ ಫೋಟೋ ಅಥವಾ ಬ್ಲರ್ ಫೋಟೋಸ್ನ ಎಚ್ ಡಿ ಫೋಟೋಸ್ ಆಗಿ ಕನ್ವರ್ಟ್ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ಗಿವ್ ಆಕ್ಸಿಸ್ ಟು ಫೋಟೋಸ್ ಅನ್ನೋ ಆಪ್ಷನ್ ಶೋ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫೋನ್ನಲ್ಲಿ ಸ್ಟೋರೇಜ್ ಪರ್ಮಿಷನ್ನ ಕೇಳುತ್ತೆ ಫ್ರೆಂಡ್ಸ್, ಅಲೋ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಾನು ನಿಮಗೆ ಗೂಗಲಲ್ಲಿ ಕೂಡ ಕೆಲವೊಂದು ಬ್ಲರ್ ಫೋಟೋಸ್ ಇರ್ತವೆ ಫ್ರೆಂಡ್ಸ್, ಆ ಒಂದು ಬ್ಲರ್ ಫೋಟೋನ ಡೌನ್ಲೋಡ್ ಮಾಡಿಕೊಂಡು ಎಚ್ ಡಿ ಆಗಿ ಕನ್ವರ್ಟ್ ಮಾಡೋದನ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈಗ ದರ್ಶನ್ ಸರ್ ಅವ್ರದ್ದು ಎಚ್ ಡಿ ಫೋಟೋಸ್ ಅಂತ ನೇಮ್ ಸರ್ಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಇಲ್ಲಿ ತುಂಬಾ ಫೋಟೋಸು ಶೋ ಆಗ್ತವೆ ಫ್ರೆಂಡ್ಸ್, ಅದರಲ್ಲಿ ನಾನು ನಿಮಗೆ ಬ್ಲರ್ ಆಗಿರ್ತಕ್ಕಂಥ ಕೆಲವೊಂದು ಇಮೇಜ್ನ ಡೌನ್ಲೋಡ್ ಮಾಡಿಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಈ ಒಂದು ಇಮೇಜ್ ಸ್ವಲ್ಪ ಬ್ಲರ್ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಈ ಒಂದು ಇಮೇಜ್ ಸ್ವಲ್ಪ ಬ್ಲರ್ ಆಗಿದೆ ಫ್ರೆಂಡ್ಸ್. ಈ ಒಂದು ಇಮೇಜ್ನ ಡೌನ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಸರ್ಚ್ ಬಾರಲ್ಲಿ ಬಂದು ರಾಕಿಂಗ್ ಸ್ಟಾರ್ ಎಸ್ ಅವ್ರದ್ದು ಕೂಡ ಫೋಟೋಸ್ನ ಡೌನ್ಲೋಡ್ ಮಾಡಿಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಸ್ಟಾರ್ HD ಫೋಟೋಸ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಕೆಲವೊಂದು ಫೋಟೋಸ್ ಶೋ ಆಗ್ತವೆ ಫ್ರೆಂಡ್ಸ್. ಆ ಒಂದು ಈಗ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇದೇನು ಅಷ್ಟೊಂದು ಬ್ಲರ್ ಆಗಿಲ್ಲ ಫ್ರೆಂಡ್ಸ್. ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಈ ಒಂದು ಫೋಟೋ ನೋಡಿ ಫ್ರೆಂಡ್ಸ್, ಬ್ಲರ್ ಆಗಿದೆ. ಈ ಒಂದು ಫೋಟೋನ ನಾನು ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಹಾಗೆಯೇ KGF3 ಈ ಒಂದು ಫೋಟೋ ಕೂಡ ಬ್ಲರ್ ಆಗಿದೆ ಫ್ರೆಂಡ್ಸ್. ಈ ಒಂದು ಇಮೇಜ್ನ ನಾನು ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ನಾನೀಗ ಬ್ಯಾಗ್ ಬಂದು ರೆಮಿನಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೀನಿ ಫ್ರೆಂಡ್ಸ್. ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ನಾನು ಡೌನ್ಲೋಡ್ ಮಾಡಿದ್ನಲ್ಲ ಫ್ರೆಂಡ್ಸ್, ಅದರಲ್ಲಿ ದರ್ಶನ್ ಸರ್ ಅವರ ಈ ಒಂದು ಫೋಟೋನ ಹೇಗೆ ಎಚ್ ಡಿ ಫೋಟೋ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೀವು ಈ ಒಂದು ಲೈನ್ನ ಸ್ಲೈಡ್ ಮಾಡಿ ಫ್ರೆಂಡ್ಸ್. ನಿಮಗೆ ಲೆಫ್ಟ್ ಸೈಡಲ್ಲಿ ಬಿಫೋರ್ ಅನ್ನೋ ಆಪ್ಷನ್ ಕಾಣುತ್ತೆ, ಹಾಗೆಯೇ ರೈಟ್ ಸೈಡಲ್ಲಿ ಆಫ್ಟರ್ ಅನ್ನೋ ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್. ಜಸ್ಟ್ ಸಿಂಪಲ್ ಆಗಿ ಈ ರೀತಿ ಸ್ಲೈಡ್ ಮಾಡೋದ್ರಿಂದ ನಾವು ಎಚ್ ಡಿ ಫೋಟೋ ಆಗಿ ಕನ್ವರ್ಟ್ ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ಫೋಟೋನ ಹೇಗಪ್ಪ ಸೇವ್ ಮಾಡೋದು ಅಂದರೆ, ಮೇಲೆ ನಿಮಗೆ ರೈಟ್ ಸೈಡ್ ಟಾಪಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಸೇವ್ ಅನ್ನೋ ಆಪ್ಷನ್ ಶೋ ಆಗುತ್ತೆ ಫ್ರೆಂಡ್ಸ್. ಮಾಡಿರೋ ಎಚ್ ಡಿ ಫೋಟೋ ನಿಮ್ಮ ಒಂದು ಗ್ಯಾಲರಿಲಿ ಸೇವ್ ಆಗುತ್ತೆ ಫ್ರೆಂಡ್ಸ್. ನಾನು ದರ್ಶನ್ ಸರ್ ಅವರ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆ್ಯಡ್ ಬರ್ತಿದೆ ಫ್ರೆಂಡ್ಸ್, ಆ ಒಂದು ಆ್ಯಡ್ನ ಕ್ಯಾನ್ಸಲ್ ಮಾಡಿ ಫ್ರೆಂಡ್ಸ್. ವೀಕ್ಷಕರಿಗೆ ಡೌಟ್ ಇರುತ್ತೆ ಫ್ರೆಂಡ್ಸ್, ಫೋಟೋ ನಾನು ತೋರಿಸ್ತಾ ಇದ್ದೀನಿ, ನಾನು ಝೂಮ್ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಯಾವ ಥರ ಬ್ಲರ್ ಇದೆ. ಈಗ ಆ ಒಂದು ಫೋಟೋನ ಎಚ್ ಡಿ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಜಸ್ಟ್ ಈ ಥರ ಸಿಂಪಲ್ಲಾಗಿ ಸ್ಲೈಡ್ ಮಾಡಿ ಫ್ರೆಂಡ್ಸ್, ಆ ಒಂದು ಫೋಟೋ ಎಚ್ ಡಿ ಆಗಿ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್. ಸರ್ ಅವರ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್.
ಆ ಒಂದು ಫೋಟೋನು ಕೂಡ ಕನ್ವರ್ಟ್ ಮೋಷನ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಜಸ್ಟ್ ಈ ಥರ ಸಿಂಪಲ್ಲಾಗಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಜಸ್ಟ್ ಸ್ಲೈಡ್ ಮಾಡಿ ಫ್ರೆಂಡ್ಸ್. ಇದ್ರ ಮುಖಾಂತರ ನೀವು ಬ್ಲರ್ ಆಗಿರ್ತಕ್ಕಂಥ ಫೋಟೋಸ್ನ HD ಫೋಟೋ ಆಗಿ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್. ಗ್ಯಾಲ್ರಿಲಿ ಹೇಗಪ್ಪ ಫೋಟೋ ಸೆಲೆಕ್ಟ್ ಮಾಡೋದು ಅಂದರೆ, ಅದರ್ ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ನಿಮ್ಮ ಫೋಟೋಸ್ ಗ್ಯಾಲ್ರಿ ಅಥವಾ ಯಾವುದಾದ್ರು ಒಂದು ಫೈಲ್ ಮ್ಯಾನೇಜರು ಯಾವ ಆಪ್ಷನ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ನಾನು ನನ್ನ ಒಂದು ಹಳೆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಹೇಗೆ ಜಸ್ಟ್ ಸಿಂಪಲ್ಲಾಗಿ ಸ್ಲೈಡ್ ಮಾಡೋದ್ರಿಂದ ನನ್ನ ಒಂದು ಹಳೆ ಫೋಟೋನ HD ಫೋಟೋ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. NH ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಹಾಗೇನೆ ಈಗ ಜಸ್ಟು ಸ್ಲೈಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ಬಿಫೋರಲ್ಲಿ ಹೀಗಿತ್ತು ಫ್ರೆಂಡ್ಸ್, ಈಗ ಆಫ್ಟರ್ ನಾನು ಸ್ಲೈಡ್ ಮಾಡಿದ್ಮೇಲೆ ಈ ಥರ HD ಫೋಟೋ ಆಗಿ ಕನ್ವರ್ಟ್ ಆಗಿರುತ್ತೆ ಫ್ರೆಂಡ್ಸ್. ಕೂಡ ನಿಮ್ಮ ಒಂದು ಹಳೆ ಫೋಟೋಸ್ನ ಅಥವಾ ಬ್ಲರ್ ಆಗಿರ್ತಕ್ಕಂಥ ಫೋಟೋಸ್ನ ಈ ಒಂದು ಅಪ್ಲಿಕೇಶನಲ್ಲಿ ಸ್ಲೈಡ್ ಮಾಡೋ ಮುಖಾಂತರ HD ಫೋಟೋಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ನನ್ನ ಫೋಟೋನ ಸೇವ್ ಮಾಡ್ಕೊತೀನಿ ಫ್ರೆಂಡ್ಸ್. ಹಾಗೆಯೇ ಬ್ಯಾಗ್ ಬಂದು ನನ್ನ ಒಂದು ಗ್ಯಾಲರಿನ ಓಪನ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾವು ಫೋಟೋ ಸೇವ್ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಆ ಒಂದು ಫೋಟೋಸ್ಗಳನ್ನ ಹೇಗೆ ಸೇವ್ ಆಗಿದ್ದಾವೆ HDಲಿ ಅಂತ ನೋಡೋಣ ಫ್ರೆಂಡ್ಸ್. ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಝೂಮ್ ಹಾಕೋಣ ಫ್ರೆಂಡ್ಸ್. ಝೂಮ್ ಮಾಡಿ ನೋಡೋಣ ಯಾವ ರೀತಿ HD ಆಗಿ ಸೇವ್ ಆಗಿದ್ದಾವೆ ಅಂತ. ನೋಡಿ ಫ್ರೆಂಡ್ಸ್, ತುಂಬಾ ಕ್ಲಾರಿಟಿ ಆಗಿದ್ದಾವೆ ಫ್ರೆಂಡ್ಸ್ ಒಂದೊಂದು ಫೋಟೋನು ಕೂಡ. ನೋಡಿ ಫ್ರೆಂಡ್ಸ್, ಎಷ್ಟು ಝೂಮ್ ಹಾಕೋದ್ರು ಕೂಡ ನಮಗೆ ಕ್ಲಾರಿಟಿ ಮಾತ್ರ ಹಾಗೇನೆ ಇದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಕ್ಲಾರಿಟಿ ಕೊಡೋದು ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ನು. ಹೀಗೆ ನಾವು ಯಾವ ಫೋಟೋ ಬೇಕಾದ್ರೂ ನಾವು HD ಫೋಟೋ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಾನು ಸ್ಕ್ರೀನ್ಶಾಟ್ ತೆಗ್ದಿನಲ್ಲ ಫ್ರೆಂಡ್ಸ್, ಸ್ಕ್ರೀನ್ಶಾಟ್ ತೆಗ್ದು ಸೇವ್ ಮಾಡಿದ್ದೆ ಈ ಒಂದು ಫೋಟೋನ. ನೋಡಿ ಫ್ರೆಂಡ್ಸ್, ಅದು ಕೂಡ ಒಂಚೂರು ಬ್ಲರ್ ಆಗಿಲ್ಲ, HDನಲ್ಲಿ ಸೇವ್ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ ಬ್ಲರ್ ಆಗಿರೋ ಫೋಟೋನ HD ಫೋಟೋ ಆಗಿ ಕನ್ವರ್ಟ್ ಮಾಡೋದಾಗಿ, ಹಾಗೆ ತುಂಬ ಹಳೆ ಫೋಟೋಸ್ನ HD ಫೋಟೋಸ್ ಆಗಿ, 4K ಫೋಟೋಸ್ ಆಗಿ, ಹಾಗೂ ಫುಲ್ HD ಫೋಟೋಸ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆದರೆ ಆದಷ್ಟು ನಿಮ್ಮ ಫ್ರೆಂಡ್ ಹಾಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಅನಿಸಿಕೆ ಈ ಒಂದು ವಿಡಿಯೋ ಬಗ್ಗೆ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಟಿಪ್ಸ್ ಅವನಿಗೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.